ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ, ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಪ್ರೀತಿ ಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆದರೆ ತಕ್ಷಣ ಲೈಕ್ ಮಾಡಿ, ನಿಮ್ಮ ಪ್ರೋತ್ಸಾಹವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ಜೊತೆಗೆ ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ ಗಳನ್ನು ಶೇರ್ ಮಾಡಿ. ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಆಗಿಲ್ಲ ಅನ್ನೋದು ಒಂದು ಕಾರಣ ಇರಬಹುದು. ನಾವು ಸ್ವಲ್ಪ ವಿಡಿಯೋಗಳನ್ನು ಮಾಡೋದಕ್ಕೆ ಲೇಟ್ ಆಗ್ತಾ ಇದ್ದು ಇಷ್ಟು ದಿನಗಳ ಕಾಲ. ಹಾಗಾಗಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಯಾಕಂದ್ರೆ ನಾವು ಇಲ್ಲಿ ನೀಡುವಂತ ವಿಚಾರಗಳೇನಿರ್ತವೆ, ಮಾಹಿತಿ ಏನಿರುತ್ತೆ, ಅನುಭವಗಳೇನಿರ್ತವೆ, ಇವುಗಳು ಕೇವಲ ಒಂದೇ ಒಂದು ಕ್ಲಿನಿಕ್ ಅನ್ನು ಪ್ರಮೋಟ್ ಮಾಡೋಕ್ಕಲ್ಲ. ನಾನು ಸಹ ಟಿ ವಿಯಲ್ಲಿ ಬರ್ಬೋದು, ನನ್ನ ಹಿಂದೆ ಒಂದು ಆಸ್ಪತ್ರೆಯ ಬ್ಯಾನರ್ ಎಲ್ಲ ಬಂದಿರ್ಬೋದು. ಆದರೆ ಈ ಕರೋನಾ ಟೈಮ್ನಲ್ಲಿ ನಿಮಗೆ ಗೊತ್ತಿದೆ, ಉದ್ಯೋಗ ವ್ಯಾಪಾರಗಳೆಲ್ಲ ಕುಸಿದು ಬಿದ್ದಿದ್ದಾವೆ. ಹಂಗಾಗಿ ಜೀವನ ನಿರ್ವಹಣೆಗೆ ಏನಾದರೂ ದಾರಿಗಳು ಸಿಕ್ತಂದ್ರೆ ಹೆಂಗೆ, ನಮ್ಮ ಸೆಲೆಬ್ರಿಟಿಗಳು ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಾರಲ್ಲ, ನಾವೇನೋ ಸೆಲೆಬ್ರಿಟಿ ಅಲ್ಲದೇ ಇದ್ರೂ ಸಹ ನಮ್ಮ ನಿಮ್ಮ ಪ್ರೀತಿ ವಿಶ್ವಾಸ ಇಷ್ಟು ಚೆನ್ನಾಗಿರೋ ಕಾರಣದಿಂದ, ನಮ್ಮ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಜನಕ್ಕೆ ರೀಚ್ ಆಗ್ತಾ ಇರೋ ಕಾರಣದಿಂದ ನಮಗೂ ಸಹ ಟಿ ವಿ ಚಾನಲ್ನಲ್ಲಿ ಕರೆದು ಒಂದಿಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದ್ರು. ಹಾಗಾಗಿ ಅವಕಾಶಗಳನ್ನು ಬಳಸ್ಕೊಂಡೆ, ಜೊತೆಗೆ ಪ್ರೈವೇಟ್ನಲ್ಲಿ ಟೀಚಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ, ಅಥವಾ ಲೆಕ್ಚರಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಹಾಗಾಗಿ ಪ್ರೈವೇಟ್ ಸ್ಕೂಲ್ ಅಥವಾ ಕಾಲೇಜ್ಗಳಲ್ಲಿ ಈಗ ಎಷ್ಟು ಸಂಬಳ ಕೊಡ್ತಿದ್ದಾರೆ, ಎಷ್ಟು ತಿಂಗಳು ಕೊಡ್ತಾರೆ, ಅದೆಲ್ಲ ನಿಮಗೆ ಗೊತ್ತಿರೋ ವಿಷಯನೇ. ಹಾಗಾಗಿ ನಾನು ಸಹ ಅನಿವಾರ್ಯವಾಗಿ ಟಿ ವಿ ಚಾನಲ್ನಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ಆದರೆ ನನ್ನ ಉದ್ದೇಶ ಇಂಥದ್ದೇ ಕ್ಲಿನಿಕ್ಗೆ ಹೋಗ್ರಿ ಅಂತ ಹೇಳೋದಲ್ಲ, ನಮ್ಮ ಚಾನಲಲ್ಲಂತೂ ನಾನು ಅದನ್ನು ಪ್ರಮೋಟ್ ಮಾಡೋದಿಲ್ಲ ಯಾವುದೇ ಒಂದು ಕ್ಲಿನಿಕನ್ನು. ಹಾಗಾಗಿ ನಿಮಗೆ ಜೆನ್ಯೂನ್ ಆದಂಥ ಇನ್ಫಾರ್ಮೇಷನ್ ಅನ್ನು ಕೊಡುವಂಥದ್ದು, ಅಂದರೆ ಸತ್ಯವಾದಂಥ ಇನ್ಫಾರ್ಮೇಷನ್ ಅನ್ನು ಕೊಡುವಂಥದ್ದು ಅಷ್ಟೇ ನಮ್ಮ ಉದ್ದೇಶ. ಬನ್ನಿ ಸ್ನೇಹಿತರೆ, ಇವತ್ತು ಇನ್ನೊಂದು ಅದ್ಭುತವಾದಂತಹ ಸಸ್ಯದ ಬಗ್ಗೆ ಮಾತಾಡ್ತೀವಿ, ಒಂದಲ್ಲ ಎರಡು ಅದ್ಭುತವಾದಂತಹ ಸಸ್ಯಗಳ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ಹಿಂದಿನ ಕೆಲವು ಎಪಿಸೋಡ್ಗಳಿಂದ ನಾನು ಹೇಳ್ತಾನೆ ಬಂದಿದ್ದೆ, ಕೂದಲಿನ ಆರೈಕೆಗೆ ಬಹಳ ಅಂದ್ರೆ ಬಹಳ ಅದ್ಭುತವಾದಂತಹ ಸಸ್ಯ, ನಮ್ಮ ಅಕ್ಕಪಕ್ಕದಲ್ಲೇ ಸಿಗೋ ಅಂತ ಸಸ್ಯ ಅಂತ ಹೇಳಿದ್ದೆ, ಅದ್ರ ಬಗ್ಗೆ ಹೇಳ್ತೀನಿ ಅಂತಾನೆ ಬಂದಿದ್ದೆ. ಇವತ್ತು ಆ ವಿಷಯವನ್ನ ಮಾತಾಡ್ತೀನಿ ಸ್ನೇಹಿತರೆ. ನೋಡಿ, ನಮ್ಮ ಅಕ್ಕಪಕ್ಕದಲ್ಲಿ ಅನೇಕ ಸಸ್ಯಗಳಿರ್ತವೆ, ಅನೇಕ ವಸ್ತುಗಳನ್ನು ನಾವು ನೋಡ್ತಿರ್ತೀವಿ, ಆದ್ರೆ ಅವುಗಳಲ್ಲಿರುವಂತಹ ಅದ್ಭುತವಾದಂತಹ ಗುಣಗಳನ್ನು ನಾವು ಅರ್ಥ ಮಾಡಿಕೊಂಡಿರಲ್ಲ. ಅಂತಹ ಎರಡು ಸಸ್ಯಗಳನ್ನು ಹೇಳ್ತೀನಿ. ಒಂದನೆಯದು, ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕೂದಲಿನ ಬೆಳವಣಿಗೆಗೆ ಅದ್ಭುತವಾದಂತಹ ಸಸ್ಯ ಅಂದ್ರೆ, ಅಥವಾ ಯಾವ ಹೂವು ಕೂದಲಿನ ಬೆಳವಣಿಗೆಗೆ ಬಹಳ ಅಂದ್ರೆ ಬಹಳ ಮುಖ್ಯ ಅಂದ್ರೆ ದಾಸವಾಳ. ಈ ದಾಸವಾಳದ ಹೂವಿನ ಪೌಡರ್ ಅನ್ನ ಪುಡಿಯನ್ನ ಮಾಡಿಕೊಂಡು ನಾವು ಬಳಸೋದ್ರಿಂದನೂ ಸಹ ಕೂದಲಿನ ಆರೋಗ್ಯವನ್ನ ಹೆಚ್ಚು ಮಾಡಿಕೊಳ್ಬಹುದು. ಅಂದ್ರೆ ದಾಸವಾಳದ ಹೂವಿನ ಪುಡಿಯನ್ನು ನಾವು ತಲೆಗೆ ಹಚ್ಕೊಳ್ಳೋದ್ರ ಮೂಲಕ ನೀರಿನಲ್ಲಿ ಮಿಕ್ಸ್ ಮಾಡಿ. ಅದೇ ರೀತಿ ಇವತ್ತು ನಾನು ಇನ್ನೊಂದು ಮುಖ್ಯವಾದಂತಹ ಒಂದು ಹೂ, ಕೂದಲಿನ ಆರೋಗ್ಯಕ್ಕೆ ಬಹಳ ಅಂದ್ರೆ ಬಹಳ ಉತ್ತಮವಾದಂತಹ ಹೂವು ಅಥವಾ ಉತ್ತಮವಾದಂತಹ ಸಸ್ಯ, ಇದು ನಮ್ಮ ಅಕ್ಕಪಕ್ಕದಲ್ಲಿ ಬಹಳಷ್ಟು ಸ್ಥಳಗಳಲ್ಲಿ ಕಂಡಿರುತ್ತೆ. ಈ ಸಸ್ಯವನ್ನು ನೋಡದೇ ಇರೋರಿಲ್ಲ, ಆದ್ರೆ ಈ ಸಸ್ಯದಲ್ಲಿ ಇಷ್ಟೊಂದು ಅದ್ಭುತವಾದಂತಹ ಔಷಧೀಯ ಗುಣಗಳಿದ್ದಾವೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ನನಗೂ ಸಹ ಯಾವಾಗ ನಾನು ಒಂದಿಷ್ಟು ಸರ್ಚ್ ಮಾಡ್ತಾ ಹೋದೆ ಕೂದಲಿನ ಆರೋಗ್ಯಕ್ಕೆ, ಮಿನಾಕ್ಸಿಡಿಲ್ನಲ್ಲಿ ಏನೇನು ಕಂಟೆಂಟ್ ಇರ್ತವೆ ಅದೇ ರೀತಿಯ ಕಂಟೆಂಟ್ ಇರುವಂತಹ ಒಂದು ಸಸ್ಯ ಯಾವುದು ಅಂತ ಹುಡುಕ್ತಾ ಹೋದಂತೆ ನನಗೆ ಅವಾಗ ಗೊತ್ತಾಗಿದ್ದು, ಹಿಂದಿಯಲ್ಲಿ ಇದಕ್ಕೆ ಸದಾಬಹಾರ್ ಅಂತಾರೆ, ಪೆರಿವಿಂಕಲ್ ಅಂತಾರೆ ಇಂಗ್ಲಿಷ್ನಲ್ಲಿ, ಅಥವಾ ಮಡಗಾಸ್ಕರ್ ಪೆರಿವಿಂಕಲ್, ಕೇಪ್ ಪೆರಿವಿಂಕಲ್ ಈ ರೀತಿ ಹೇಳ್ತಾರೆ. ಆ ಸಸ್ಯದ ಹೂವುಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ನೋಡ್ರಿ, ಇದು ನೀವು ನೋಡೇ ನೋಡಿರ್ತೀರಿ, ನೋಡ್ಲಿಲ್ಲ ಅಂದಿರಕ್ಕೆ ಸಾಧ್ಯನೇ ಇಲ್ಲ. ಇದು ಅನೇಕ ಸ್ಥಳಗಳಲ್ಲಿ ಬೆಳೆದಿರುತ್ತೆ, ಅದನ್ನ ನಾವು ಹೆಚ್ಚು ಪಡಿಸಲ್ಲ. ಆದ್ರೆ ಇದರ ಅದ್ಭುತವಾದ ಗುಣಗಳು ಏನೇನು ಅಂತ ಹೇಳಿದ್ರೆ ನೀವು ಬಹಳ ಅಂದ್ರೆ ಬಹಳ ಆಶ್ಚರ್ಯ ಆಗ್ತೀರಿ ಸ್ನೇಹಿತರೆ. ಇದ್ರ ಬಗ್ಗೆ ನಿಮಗೆ ಇದಕ್ಕಿಂತ ಮೊದಲು ಗೊತ್ತಿಲ್ಲ ಅಂದ್ರೆ, ಇದು ಕ್ಯಾನ್ಸರ್ನ ಚಿಕಿತ್ಸೆಗೂ ಬಳಸಬಹುದಾದಂತಹ ಒಂದು ಸಸ್ಯ. ಅರ್ಥ ಮಾಡ್ಕೊಳ್ರಿ ಇದರ ಪವರ್ ಏನು ಅನ್ನೋದನ್ನ. ಮುಖ್ಯವಾಗಿ ಕ್ಯಾನ್ಸರ್ ಇರೋದು ಯಾವಾಗ ಗೊತ್ತಾಗುತ್ತೆ, ಅದು ಪ್ರಾರಂಭದ ಹಂತದಲ್ಲಿದ್ದಾಗ ಗೊತ್ತಾಗೋದು ಕಷ್ಟ, ನಂತರದ ಹಂತಗಳಲ್ಲಿ ಅದು ಗೊತ್ತಾಗ್ತಾ ಹೋಗುತ್ತೆ. ಹಾಗಿದ್ದಾಗ ಸಹ ಈ ಪೆರಿವಿಂಕಲ್ ಅಥವಾ ಸದಾಬಹಾರ್, ಇದನ್ನು ಸದಾ ಸುಹಾಗಿನ್ ಈ ರೀತಿ ಅನೇಕ ಹೆಸರಿಂದ ಕರೀತಾರೆ. ಕನ್ನಡದಲ್ಲೂ ಸಹ ಏನೇನಂತಾರೆ ಅನ್ನೋದನ್ನು ನೀವು ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ. ಜೊತೆಗೆ ಶುಗರ್ ಇತ್ತು ಅಂದ್ರೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಇದನ್ನ ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಅಲ್ಲಿ ಇಡೋದಕ್ಕೂ ಸಹ ಬಳಸ್ತಾರೆ. ಅರ್ಥ ಮಾಡ್ಕೊಂಡ್ರೆ ಸ್ನೇಹಿತರೆ, ಎಷ್ಟೊಂದು ಉತ್ತಮವಾದಂತಹ ಸಸ್ಯ ಅಂತ. ಜೊತೆಗೆ ಕೂದಲಿನ ಆರೋಗ್ಯಕ್ಕೂ ಸಹ, ಚರ್ಮದ ಆರೋಗ್ಯಕ್ಕೂ ಸಹ ಇದು ಅದ್ಭುತವಾದಂತಹ ಸಸ್ಯ. ಕೇವಲ ಯಾವುದೋ ಒಂದು ವಿಡಿಯೋ ನೋಡಿದೆ ಅಥವಾ ಎಲ್ಲೋ ಒಂದಷ್ಟು ಗೂಗಲ್ ಅಲ್ಲಿ ಇನ್ಫಾರ್ಮೇಶನ್ ಸರ್ಚ್ ಮಾಡಿದೆ ಅಂತ ಈ ವಿಡಿಯೋ ಮಾಡ್ತಾ ಇಲ್ಲ ನಾನು ಸ್ನೇಹಿತರೆ. ಈ ಹೂವಿನ ಬಗ್ಗೆ ಯಾಕೆ ಈ ವಿಷಯವನ್ನು ನಾನು ಇಷ್ಟೊಂದು ಸೀರಿಯಸ್ ಆಗಿ ನಿಮ್ಮ ಹತ್ರ ಹೇಳ್ತಿದ್ದೀನಿ, ಇದೊಂದು ಅದ್ಭುತವಾದಂತಹ ವಿಷಯ ಅಂತ ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಂದ್ರೆ, ಸ್ನೇಹಿತರೆ ಮಿನಾಕ್ಸಿಡಿಲ್ ಅನ್ನ ಬಳಸ್ತೀವಲ್ಲ, ಆ ಮಿನಾಕ್ಸಿಡಿಲ್ ನಲ್ಲಿ ಬಿಪಿಯನ್ನ ಕಂಟ್ರೋಲ್ ಮಾಡುವಂತಹ ಅಥವಾ
ರಕ್ತದ ಒತ್ತಡವನ್ನ ನಿಯಂತ್ರಣದಲ್ಲಿಡುವಂತಹ ಔಷಧೀಯ ಅಂಶಗಳೇನಿದಾವೆ ಅದೇ ರೀತಿಯ ಅಂಶಗಳನ್ನ ಅದೇ ರೀತಿಯ ಕೆಮಿಕಲ್ಸ್ ಅನ್ನ ಈ ಹೂವು ಸಹ ಹೊಂದಿದೆ. ಯಾಕಂದ್ರೆ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದು ಹೆಂಗಂದ್ರೆ ರಿಸರ್ಚ್ ಅಂದ್ರೆ ದೊಡ್ಡ ಶಬ್ದ ಆಗ್ಬೋದು. ಇದ್ರ ಬಗ್ಗೆ ನಾನು ಅಧ್ಯಯನ ಮಾಡಿದ್ದು ಹೇಗೆ ಅಂದ್ರೆ ಮಿನಾಕ್ಸಿಡಿಲ್ನಲ್ಲಿರುವಂತಹ ಕೆಮಿಕಲ್ಸ್ ರಾಸಾಯನಿಕ ವಸ್ತುಗಳು ಯಾವ ಹೂವಿನಲ್ಲಿದ್ದಾವೆ ಅಥವಾ ಯಾವ ಸಸ್ಯದಲ್ಲಿ ಹೆಚ್ಚಿದ್ದಾವೆ ಅಂತ ನೋಡ್ತಾ ಹೋದಂಗೆ ನನಗೆ ಗೊತ್ತಾಗಿದ್ದು ಈ ಸಸ್ಯ ಅಥವಾ ಈ ಹೂವು. ನೋಡಿ ಸ್ನೇಹಿತರೆ, ಈ ಸಸ್ಯದಲ್ಲಿರುವಂತಹ ಎಲೆಗಳಲ್ಲಿ ಅಥವಾ ಹೂವಿನಲ್ಲಿ ಮಿನಾಕ್ಸಿಡಿಲ್ನಲ್ಲಿರುವಂತಹ ಕೆಮಿಕಲ್ಸ್ ಇದಾವೆ ಅಂದ್ರೆ ಅರ್ಥ ಮಾಡ್ಕೊಡ್ರಿ, ಇಲ್ಲಿರುವಂತಹ ಕೆಮಿಕಲ್ಸ್ ನಮಗೆ ಬಹಳ ಅಂದ್ರೆ ಬಹಳ ಹಾರ್ಶ್ ಆಗಿ ಬಹಳ ಕೆಟ್ಟದಾದಂತಹ ಪರಿಣಾಮ ಬೀರುವಂತವಲ್ಲ. ಜೊತೆಗೆ ನಾನು ಇವತ್ತಿನಿಂದ ಇದನ್ನ ಬಳಸಿ ನಾನು ಸಹ ಒಂದು 3 ತಿಂಗಳು ಬಳಸಿ ಇದರ ರಿಸಲ್ಟ್ ಹೆಂಗಿರುತ್ತೆ ಅನ್ನೋದನ್ನ ನಿಮಗೆ ಅಪ್ಡೇಟ್ ಕೊಡ್ತೇನೆ. ಜೊತೆಗೆ ಈ ಸಸ್ಯವನ್ನು ನಾವು ಯಾವ ರೀತಿ ಬಳಸಬೇಕು, ಇದರ ಹೂಗಳನ್ನ ಯಾವ ರೀತಿ ನಾವು ಬಳಸಬೇಕು, ಎಲೆಗಳನ್ನ ಎಷ್ಟು ಬಳಸಬೇಕು, ಯಾವ ರೀತಿ ಇದನ್ನು ನಾವು ಕೂದಲಿಗೆ ಹಚ್ಕೊಳ್ಬೇಕು, ಎಷ್ಟು ದಿನಗಳ ಅಂತರದಲ್ಲಿ ಹಚ್ಕೊಳ್ಬೇಕು, ಹಚ್ಕೊಂಡು ಎಷ್ಟು ಹೊತ್ತು ಬಿಡಬೇಕು, ಎಷ್ಟು ದಿನ ನಂತರ ನಾವು ತಲೆ ಸ್ನಾನ ಮಾಡಬೇಕು, ಇವೆಲ್ಲವನ್ನು ಸಹ ತಿಳಿಸ್ಕೊಡ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಆ ಎಪಿಸೋಡ್ ಗಾಗಿ ನೀವು ಕಾಯ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಜೊತೆಗೆ ನನ್ನ ಜೊತೆ ಮಾತಾಡಬೇಕು ಅಂತ ಇದ್ದವರು ದಯವಿಟ್ಟು ರಾತ್ರಿ 9-30 ಒಳಗಡೆ ಫೋನ್ ಮಾಡಿ, ಇಲ್ಲ ಅಂತ ನನಗೆ ವಾಟ್ಸಪ್ ಮಾಡಿ. ಏನಾಗ್ತವೆ, ಒಂದೊಂದು ಸಾರಿ ಬಹಳಷ್ಟು ಜನ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿರ್ತಾರೆ. ಅವಾಗ ನನಗೆ ಸ್ಟಾರ್ಟಿಂಗ್ ನಲ್ಲಿರುವಂತಹ ಒಂದು 3-4 ಜನ 5-6 ಜನಕ್ಕೆ ಮಾಡಿರ್ತೇನೆ ರಿಪ್ಲೈ, ಆದ್ರೆ ಉಳಿದವರಿಗೆ ಮಾಡೋದ್ರಲ್ಲಿ ಟೈಮ್ ಆಗಿರುತ್ತೆ, ಟೈಮ್ ಸಾಕಾಗಿರಲ್ಲ. ಅದೇ ಯಾರ ಜೊತೆ ನಾನು ನನ್ನ ಫೋನ್ ನಲ್ಲಿ ಮಾತಾಡಿದೆ ಅಂದ್ರೆ ಕೂದಲಿನ ಸಮಸ್ಯೆಯನ್ನು ಹೇಳ್ಕೊಂತಿರ್ತಾರೆ, ಅವ್ರ ನೋವನ್ನು ಹೇಳ್ಕೊಂತಿರ್ತಾರೆ, ಅವರಿಗಾದಂತ ತೊಂದರೆಗಳು ಜಿಗುಪ್ಸೆ ಆಗ್ಬಿಟ್ಟಿರುತ್ತೆ ಕೆಲವು ಜನಕ್ಕೆ ಜೀವನದಲ್ಲಿ, ಅದನ್ನೆಲ್ಲ ಹೇಳ್ತಿರ್ಬೇಕಾದ್ರೆ ಜೊತೆಗೆ ಒಂದಿಷ್ಟು ಜನಕ್ಕೆ ಡೌಟ್ಸ್ ಬಹಳ ಅಂದ್ರೆ ಬಹಳ ಇರ್ತವೆ. ಹಾಗಾಗಿ ಒಬ್ಬೊಬ್ಬರ ಜೊತೆ ಮಾತಾಡೋಕ್ಕೂ ಒಂದು 15-20 ನಿಮಿಷ ಟೈಮ್ ಹೋಗ್ಬಿಡುತ್ತೆ. ನಾನು ಇಲ್ಲ ಸಾಕು 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 ಇಷ್ಟೇ ಮಾತಾಡ್ರೆ ಅಷ್ಟೇ ಮಾತಾಡ್ರೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಏನೋ ನಮ್ಮ ಫ್ರೆಂಡ್ ಅನ್ನೋಂತ ಭಾವನೆಯಿಂದ, ನಮ್ಮ ತಮ್ಮ ಅನ್ನೋಂತ ಭಾವನೆಯಿಂದ, ನಮ್ಮ ಅಣ್ಣ ಅನ್ನೋಂತ ಭಾವನೆಯಿಂದ ಮಾತಾಡ್ತಿರ್ತೀರಿ. ಹಂಗಾಗಿ ನನಗೆ ಹೆಚ್ಚು ಜನರ ಜೊತೆ ಒಂದೇ ದಿನ ಫೋನ್ನಲ್ಲಿ ಮಾತಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ವಾಟ್ಸಪ್ ಮಾಡಿದ್ರೆ ಅಕಸ್ಮಾತ್ ಒಂದು ದಿನ ನಾನು ರಿಪ್ಲೈ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇನ್ನೊಂದು ದಿನನೂ ಸಹ ಮೆಸೇಜ್ ಮಾಡಿ, ಒಂದು 2 ದಿನ 3 ದಿನ ಕಂಟಿನ್ಯೂ ಮೆಸೇಜ್ ಮಾಡಿ. ಇದನ್ನು ನಾನು ಏನೋ ಬಿಲ್ಡಪ್ ಮಾಡ್ತಿದ್ದೀನಿ ಏನೋ ಅಂತ ಅನ್ಕೋಬೇಡಿ. ಯಾಕಂದ್ರೆ ನನ್ನ ಉದ್ಯೋಗ ನಾನು ಪಾಠ ಮಾಡೋದು, ಹಾಗಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ ಆನ್ಲೈನ್ ಟ್ಯೂಷನ್ ಮಾಡ್ತಿರ್ತೀನಿ. ಜೊತೆಗೆ ನಾನಿಲ್ಲಿ ಅದಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡ್ತಿರ್ತೀನಿ. ಜೊತೆಗೆ ದಿನ ಪೂರ್ತಿ ಏನಿರುತ್ತೆ ನಮ್ಮ ಕಾಲೇಜಿನ ವರ್ಕ್ ಇರ್ತವೆ, ಹಾಗಾಗಿ ನನ್ನ ಪರಿಸ್ಥಿತಿ ನಿಮಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಜೊತೆಗೆ ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ನೀವು ತಕ್ಷಣ ಶೇರ್ ಮಾಡಿ. ಎಷ್ಟು ವ್ಯೂಸ್ ಇರ್ತವೆ ಅಷ್ಟು ಲೈಕ್ಸ್ ಇದ್ರೆ ನನಗೂ ಸಹ ವಿಡಿಯೋ ಮಾಡೋದಕ್ಕೆ ಸಂತೋಷ ಆಗುತ್ತೆ. ಓಕೆ, ಹಾಗಾಗಿ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪ್ರೋತ್ಸಾಹವನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ. ಮುಂದಿನ ಎಪಿಸೋಡ್ ನಲ್ಲಿ ಇದನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ಸಹ ನಿಮಗೆ ತೋರಿಸ್ಕೊಡ್ತೀನಿ. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್, ಧನ್ಯವಾದಗಳು.